आप देख रहे हैं बीजापुर समय, मैं आपके साथ खलील कलादगी। केपीसीसी प्रचार समिति के अध्यक्ष डॉक्टर एमबी पाटिल ने भरा नामांकन पत्र। 2023 कर्नाटका विधानसभा चुनाव के चलते केपीसीसी प्रचार समिति के अध्यक्ष और बबलेश्वर निर्वाचन क्षेत्र के कांग्रेस उम्मीदवार डॉक्टर एमबी पाटिल ने 17 अप्रैल सोमवार को अपने परिवार और समर्थकों के साथ सिंचाई विभाग कार्यालय पहुंचकर चुनाव अधिकारी को जमा किया अपना नामांकन पत्र। इस मौके पर बात करते हुए केपीसीसी प्रचार समिति के अध्यक्ष और बबलेश्वर निर्वाचन क्षेत्र के कांग्रेस उम्मीदवार डॉक्टर एमबी पाटिल ने अपने नॉमिनेशन फाइल करने की जानकारी देते हुए अपनी जीत का जताया विश्वास। ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಉಮೇದುವಾರನಾಗಿ ನಾನು ನಾಮಪತ್ರವನ್ನ ಸಲ್ಲಿಕೆಯನ್ನು ಮಾಡಿದ್ದೇನೆ. ಈಗಾಗಲೇ ನನಗೆ 5 ಬಾರಿ ವಿಧಾನಸಭೆಗೆ ಆಶೀರ್ವಾದ ಮಾಡಿದ್ರು, ತದನಂತರ 1 ಬಾರಿ ಲೋಕಸಭೆಗೆ ಕೂಡ ಆಶೀರ್ವಾದ ಹೋದ ಚುನಾವಣೆಯಲ್ಲಿ ನನಗೆ 30,000 ಅಂತರದಿಂದ ನನಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಬಂದಾಗಲೂ ಕೂಡ ಪ್ರಚಾರ ಬಂದಾಗ ಕೂಡ ಅವನಿಗೆ ಆ ಒಂದು ಅಂತರದಿಂದ ನನಗೆ ಜನ ಆಶೀರ್ವಾದ ಮಾಡಿದರು. ಮತ್ತೆ ಕ್ಷೇತ್ರದ ಎಲ್ಲ ತಾಯಂದರು, ಹಿರಿಯರು, ಸಹೋದರ ಸಹೋದರಿಯರು ಮತ್ತು ಯುವಕ ಮಿತ್ರರು, ಈ ಸಲ ಚುನಾವಣೆಯಲ್ಲಿ ನನಗೆ ವಿಶ್ವಾಸ ಇದೆ. ನಾನು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳು, ನೀರಾವರಿ ವಿಶೇಷವಾಗಿ ಏನು ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶಯ ಇದಂತೆ ಈ ಭೂಮಿಗೆ ಒಂದು ಬೊಗಸೆ ನೀರು ಹರಿಸುವಂತೆ ನನಗೆ ಸೂಚಿಸಿದ್ದು. ಅದನ್ನ ಚಾಚು ತಪ್ಪದೆ ನಾನು ಜಲಸಂಪನ್ಮೂಲ ಸಚಿವನಾಗಿ ಮಾಡಿ ಒಂದು ದೊಡ್ಡ ಬದಲಾವಣೆಯನ್ನ ರೈತರ ಪಾಲಿಗೆ ತಂದು ಕೊಟ್ಟಿದ್ದೀನಿ. ಇವತ್ತು ರೈತರು ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇದು ಕೇವಲ ಒಂದು ದಿನದ ಕಾರ್ಯ ಅಲ್ಲ, ಇದು ತರಿತಲಾಂತರ. ಇವತ್ತು ದಿವಸ ಆ ಕುಟುಂಬಗಳು ಎಲ್ಲಿವರೆಗೆ ಸೂರ್ಯಚಂದ್ರ ಇರ್ತಾನೆ ಅಲ್ಲಿವರೆಗೆ ಆ ಕುಟುಂಬಗಳು ಇವತ್ತು ದಿವಸ ಒಂದು ಆರ್ಥಿಕ ಸಬಲತೆಯನ್ನು ಹೊಂದಿ ನೆಮ್ಮದಿಯಿಂದ ಬಾಳುವಂತ ಕೆಲಸವನ್ನ ಮಾಡಿದ್ದೇನೆ. ಹೀಗಾಗಿ ನಾನು ಚುನಾವಣೆಯಲ್ಲಿ 50,000 ಮತಗಳಿಗಿಂತ ಜಾಸ್ತಿ ಹಂತದಿಂದ ನನಗೆ ಜನ ಆಶೀರ್ವಾದ ಮಾಡ್ತಾರೆ. ನನ್ನ ಜನರ ನಾಡು ಮಿಡಿತನ ನಾನು ಹೋದಾಗ ಪ್ರಚಾರಕ್ಕೆ ಈಗಾಗಲೇ ಒಂದು ರೌಂಡು ಬಹುತೇಕ ಎಲ್ಲ ಕಡೆ ಹೋಗಿದ್ದೀನಿ. ಕೆಲವು ಒಂದು ಜಿಲ್ಲಾ ಪಂಚಾಯತ್ ಮತಕ್ಷೇತ್ರ ಬಿಟ್ಟರೆ ಹೀಗಾಗಿ ಆ ವಿಶ್ವಾಸ ನನಗೆ. जुड़े रहिएगा आपके अपने चैनल बीजापुर समय के साथ।